ಹಿಗಾಮುಗ ತರಿಸಿದ್ದಾರೆ ಬಾತ್ರೂಮ್ ನಲ್ಲಿ ಕೂಡ ಹಾಕಿ ಕೂಡ ಅವರಿಗೆ ತರಿಸಿದ್ದಾರೆ ಎನ್ನುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ ಈ ಎಲ್ಲಾ ಆರೋಪಕ್ಕೂ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಹಲ್ಲೆಗೆ ಒಳಗಾದಂತಹ ಎಂ ಚಂದ್ರಶೇಖರ್ ಅವರು ನಮ್ಮ ಜೊತೆಗೆ ಇದ್ದಾರೆ ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ನಮಸ್ತೆ ಚಂದ್ರಶೇಖರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಅವರ ಸ್ನೇಹಿತರಾಗಿರುವಂತಹ ಲಕ್ಷ್ಮೀನಾರಾಯಣ ಅವರು ಕೂಡ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಇದ್ದಾರೆ ನಮಸ್ತೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರುವಂತಹ ಅನಿಲ್ ಕುಮಾರ್ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಚಂದ್ರಶೇಖರ್ ಅವರೇ ಹೇಗಿದ್ದೀರಾ ಈಗ ಪರವಾಗಿಲ್ಲ ಮೇಡಂ ಆರಾಮಾಗಿ ಓಕೆ ಈ ಅಂತೆ ಕಂತೆ ಇದೆಲ್ಲವನ್ನ ಕೂಡ ಬಿಟ್ಟು ಅವತ್ತು ಅನುಪಮಾ ಥಿಯೇಟರ್ ನಲ್ಲಿ ಏನಾಯ್ತು ಹೇಳಿ ನೈಟ್ ಊಟ ಮಾಡ್ಕೊಂಡು 10:30 ಆಗಿತ್ತು ಹೋಗಬೇಕಾದ್ರೆ ಇವರು ಧನ್ವೀರ್ ಅವರು ಕಾಣಿಸಿದ್ರು ನಮಗೆ ನಾವು ಒಬ್ಬ ಸೆಲೆಬ್ರಿಟಿ ಒಂದು ಫೋಟೋ ತಗೊಳ್ಳೋಣ ಅಂತ ನಾನು ನನ್ನ ಫ್ರೆಂಡ್ ಓಡೋದ್ರಿ ಗೆಟ್ ಬೇಗ ಹಾಕಿತ್ತು ಅವರು ಪಕ್ಕದಲ್ಲೇ ಇದ್ದರು ನಾವು ಈ ಕಡೆ ನಿಂತ್ಕೊಂಡು ಕೇಳಿದ್ವಿ ಸರ್ ಒಂದು ಸೆಲ್ಫಿ ಅಂತ ಅವರು ಕೊಡಲಿಲ್ಲ ನಾನು ನನ್ನ ಫ್ರೆಂಡ್ಗೆ ಬಾ ಮಗ ರೂಮ್ಗೆ ಹೋಗೋಣ ಬೆಳಗ್ಗೆ ಬರ್ತಾರಲ್ಲ ಬೆಳಗ್ಗೆ ಇಡಿಸ್ಕೊಂತೆ ನಾವು ಅವ್ರ ಫ್ಯಾನ್ ಆಗಿ ಬಾ ಮಗ ಬೆಳಗ್ಗೆ ಇಡಿಸ್ಕೊಂಡು ನಾವು ಹೋಗಬೇಕು ಅಂದ್ಕೊಂಡೆ ಇದ್ದಿದ್ದು ಮೂವಿಗೆ ಬಾ ಮಗ ಬೆಳಗ್ಗೆ ಹೋಗೋಣ ಅಂತ ನಾನು ನನ್ನ ಫ್ರೆಂಡನ್ನು ಕರೆದೆ ಅವ್ರು ಬಂದವ್ರು ಬಂದಂಗೆ ಬರೋ ಇಲ್ಲಿ ಅಂತ ಕರೆದ್ರು ಅಲ್ಲಿಗೆ ನಾನು ಹೇಳ್ತಾ ಇದ್ದೀನಿ ಅಣ್ಣ ಬೇಕಾದವ್ರಿಗೆ ಮಾತ್ರ ಒಳಗಡೆ ಕೊಡ್ತಾ ಇದ್ರು ಸೆಲ್ಫಿ ಅವರು ಬೇಕಾದವ್ರಿಗೆ ಅದಕ್ಕೆ ನೀವು ಅವ್ರು ಕೊಡ್ತಾ ಇದ್ದೀರಲ್ಲ ನಾವು ನಿಮ್ಮ ಫ್ಯಾನ್ ಆಗಿ ನಮಗೆ ಕೊಡ್ತೇಲ್ವಲ್ಲ ನೀವು ಅಂದರೆ ಕುಡಿದಿದೆ ಕುಡಿದ್ರೆ ನಾನು ಗಣಸೆ ಅಂತ ಹೇಳಿ ಒಂಥರ ಅಲ್ಲೇ ಬಿಹೇವ್ ಮಾಡ್ದೆ ಮತ್ತೆ ನಾನು ಬರಬೇಕಾದ್ರೆ ಆ ವಿಡಿಯೋದಲ್ಲಿ ನೋಡಿ ನೀವು ನನ್ನ ಸರಿ ಬಾ ಮಗ ಅಂತ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಬಾರೋ ಇಲ್ಲಿ ಒಳಗಡೆ ಹಾಕ್ರಿ ಅಂತ ಅವರು ಹೇಳ್ತಾ ಇದ್ದಾರೆ ಆ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಮತ್ತೆ ನನ್ನ ಒಳಗಡೆ ಕರ್ಕೊಂಡು ಹೋಗಿ ಏನು ಮಾಡಿದ್ರು ಒಂದು 10-15 ಜನ ಗ್ಯಾಂಗ್ ಬಂದು ಫಸ್ಟ್ ಆಫ್ ಆಲ್ ಓತೆ ಇದ್ದಂಗೆ ಇಲ್ಲಿಗೆ ಎಗರಿಸಿ ಹೋದ್ರು ನನ್ನ ನಾನು ಅವ್ರು ಕಾಲು ಹಿಡ್ಕೊಂಡು ಪ್ಲೀಸ್ ಅಣ್ಣ ತಪ್ಪಾಯಿತು ನಾನು ಬಿಟ್ಬಿಡಿ ನಾನೇನೋ ನನ್ನ ಹೊಟ್ಟೆಪಾಡಕ್ಕೆ ಬಂದಿರೋದು ಬಿಟ್ಬಿಡಿ ಅಣ್ಣ ಅಂತ ನನ್ನ ಅವ್ರ ಕೈ ಮುಕ್ಕೊಂಡೆಲ್ಲ ಕೇಳ್ಕೊಂಡೆ ಅವರು ಎರಡೇಟ್ ಹಾಕೋದು ಆಚೆ ಹೋಗೋದು ಮತ್ತೆ ಯಾರನ್ನ ಬರ್ತಾರೆ ಅಂತ ನೋಡೋದು ಮತ್ತೆ ಒಳಗಡೆ ಬರೋದು ಹೊಡೆಯೋದು ಅವರು ಹೋದ ತಕ್ಷಣ ಅವ್ರ ಬಾಡಿಗಾರ್ಡು ಅವ್ರ ಜೊತೆ ಇರೋ ಫ್ರೆಂಡ್ಸ್ ಹೊಡೆಯೋದು ಈ ತರ ಟಾರ್ಚರ್ ಕೊಟ್ಟು ಮತ್ತೆ ಟಿವಿ 9 ಇದೆ ಆಚೆ ಇವನ್ ಬಿಡಬೇಡಿ ಅವ್ರು ಹೋದ್ಮೇಲೆ ನಾನು ಹೇಳ್ತೀನಿ ಬಿಡಿ ಅಂದ್ಬಿಟ್ಟು ಬಾತ್ರೂಮ್ ಅಲ್ಲಿ ಕೂಡ ಹಾಕಿದ್ರು ಆ ಬಾತ್ರೂಮ್ ಅಲ್ಲಿ ನಾನು ಕೂಡ ಹಾಕಿದಾಗ ಒಬ್ಬರು ಮಾತ್ರ ಅಲ್ಲಿ ನನ್ಗೆ ಯಾರೋ ಒಬ್ರು ಕಾವಲಿದ್ರು ಆಮೇಲೆ ಅವರೇ ಡೋರ್ ಓಪನ್ ಮಾಡಿದ್ರು ಆಚೆ ಬರಬೇಕಾದ್ರೆ ಧನ್ವೀರ್ ಒಂದು ವಾಟರ್ ಬಾಟ್ಲ್ ತಂದ್ಕೊಟ್ಟ ಹಂಗೆ ಯಾವುದೋ ಕಾಲ್ ಬರ್ತೇನೆ ಮಗ ಏನೋ ಟೆನ್ಷನ್ ಅಲ್ಲಿದ್ದೆ ನಾನು ಈ ತರ ಮಾಡಿಬಿಟ್ಟೆ ನನ್ನ ನಂಬರ್ ತಗೋ ನಾನು ನಿನಗೆ ಮನೆಗೆ ಕರಿತೀನಿ ಬಾ ಮೀಟ್ ಆಗೋಣ ಅಂತ ಹೇಳಿದ್ರು ನಾನು ಫಸ್ಟು ಆ ಭಯಕ್ಕೆ ನಾನು ಇಲ್ಲಿಂಗೆ ಎಸ್ಕೇಪ್ ಆದರೆ ಸಾಕು ಯಾಕಪ್ಪ ಬಂದೆ ನಾನು ಈ ವದೆ ತಿನ್ನಕ್ಕೆ ಅಂತ ನಾನು ಅವ್ರ ಹತ್ರ ಅಲ್ಲಿಂದ ಎಸ್ಕೇಪ್ ಆದರೆ ಸಾಕು ಅಂದ್ಬಿಟ್ಟು ನಾನು ಕುಂಟ್ಕೊಂಡು ಆಚೆ ಬರಬೇಕಾದ್ರೆ ಅವರು ಪಕ್ಕದ ಥಿಯೇಟ್ರಲ್ಲಿ ಕೇಕ್ ಕಟ್ ಮಾಡ್ತಾಯಿದ್ರು ಆಮೇಲೆ ಇದ್ಕೊಂಡು ನನ್ನ ಪಾಡಿಗೆ ನಾನು ರೂಮಿಗೆ ನೆಡ್ಕೊಂಡು ಹೋದೆ ನಂಗೆ ಯಾರೋ ಗೊತ್ತಿಲ್ಲ ನಾನು ಎಲ್ಲಿ ಹೋಗೋದು ಒಬ್ಬನೇ ಇಷ್ಟೊತ್ತಿನಲ್ಲಿ ಕಂಪ್ಲೇಂಟ್ ಕೊಡೋಕೆ ಹೋದರೆ ಇನ್ನು ಅವರೇ ಇದು ಮಾಡ್ತಾರೆ ಅಂದ್ಬಿಟ್ಟು ನಾನು ನನ್ನ ಪಾಡಿಗೆ ನಾನು ರೂಮ್ಗೆ ಹೋಗಿ ಬೆಳಗ್ಗೆ ನಾನೇನು ಎದೆ ನನಗೆ ತುಂಬ ನೋಯ್ತಾ ಇರೋದ್ರಿಂದ ನಾನು ಟ್ರೀಟ್ಮೆಂಟ್ ಅಂತ ತೊಗೊಳಕ್ಕೆ ಹೋದೆ ಇಲ್ಲಿ ಇಲ್ಲಿ ಹೊಡೆದಿದ್ರು ತುಂಬ ಅವರು ಅದು ಬ್ಲ್ಯಾಕ್ ಆಗಿ ಇಲ್ಲಿ ಎದೆ ತುಂಬ ನೋಯಕ್ಕೆ ಹಿಡಿತಾ ಇತ್ತು ಅದಕ್ಕೋಸ್ಕರ ನಾನು ಹೋದೆ ನಾನು ಹೋಗ್ಬೇಕಾದ್ರೆ ನಾನು ಬಂದು ಬೆಂಗಳೂರಿಗೆ ಬಂದು 3 ದಿವಸ ಆಗಿದ್ದಿತ್ತು ಅದಕ್ಕೋಸ್ಕರ ನನ್ನ ಹತ್ರ ಕಾಸು ಇರಲಿಲ್ಲ ಆಸ್ಪತ್ರೆಯಲ್ಲಿ ತೋರ್ಸೋಕ್ಕೆ ಅವರು ಆ ಚೆಕಪ್ ಮಾಡಿಸ್ಬೇಕು ಸ್ಕ್ಯಾನಿಂಗ್ ಮಾಡಿಸಬೇಕು ಅಂದರು ನಾನು ರಿಪೋರ್ಟ್ ತೊಗೊಂಡು ಟ್ಯಾಬ್ಲೆಟ್ ತೊಗೊಂಡು ಸರಿ ಮೇಡಮ್ ಬರ್ತೀನಿ ಅಂದ್ಬಿಟ್ಟು ನಾನು ಕಂಪ್ಲೇಂಟ್ ತೊಗೊಂಡು ಅಷ್ಟೊತ್ತಿಗೆ ನಾನು ನನ್ನ ಸ್ನೇಹಿತರಿಗೆಲ್ಲ ಕಾಲ್ ಮಾಡಿದ್ದೆ ಈ ಥರಕ್ಕೆ ಈ ಥರ ಆಗಿದೆ ಆಸ್ಪತ್ರೆಯಲ್ಲಿ ನಾನು ತೋರಿಸ್ಬೇಕು ನನ್ನಿಂದ ಆಗ್ತಾ ಇಲ್ಲ ಅಂತ ಅಲ್ಲಿ ಏನೋ ಉಪ್ಪರ್ಪೇಟೆ ಸ್ಟೇಷನಲ್ಲಿ ಫಸ್ಟು ಅವರು ಸ್ವಾರಿ ಕೇಳಿದಾರಲ್ಲ ನಿಮಗೆ ಬಿಟ್ಬಿಡು ಇಷ್ಟಕ್ಕೆ ಇವಾಗೂ ಕರೆಸ್ತೀರಿ ಅವ್ರು ಟ್ಯಾಕಿಸ್ಗೆ ಬರ್ತಾರಲ್ಲ ಕರೆಸ್ತೀರಿ ಸ್ವಾರಿ ಕೇಳಿಸ್ತಾರೆ ಅಂತ ಅವರು ಕೇಳ್ಕೊಂಡ್ರು ಇಲ್ಲ ಸರ್ ನನಗೆ ಇದಕ್ಕೆ ನ್ಯಾಯ ಬೇಕೇ ಬೇಕು ಏನು ತಪ್ಪಿಗೆ ನನಗೆ ಹೊಟ್ಟೆ ಕೊಡಿದ್ರು ನಾವು 4 ಜನ ಮುಂದೆ ತಲೆ ಎತ್ಕೊಂಡು ಬದುಕಂತ ವ್ಯಕ್ತಿಗಳೇ ಅವ್ರ ಮುಂದೆ ನನಗೆ ಹೊಡೆದಿದ್ದಾರೆ ಮಾನ ಮರ್ಯಾದೆ ಹೋಗಿದೆ ನನಗೆ ನೀವು ನ್ಯಾಯ ಕೊಡಿಸ್ಲೇಬೇಕು ಅಂತ ನಾನು ಜಗಳ ಮಾಡೋತ್ತೂ ಸರಿ ಅಂದ್ಬಿಟ್ಟು ತಿರುಗಿ FIR ಬುಕ್ ಮಾಡಿಕೊಂಡು ನನಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಮೇಡಮ್ ಅಲ್ಲಿ ಮಾತ್ರ ನನಗಾದಂಗೆ ಅಭಿಮಾನಿಗಳಿಗೆ ಯಾರಿಗೂ ಆಗಬೇಡ ಆ ಭಗವಂತನಲ್ಲಿ ಸತ್ಯ ಅಂತ ಇದ್ದರೆ ನಾನು ತಪ್ಪು ಮಾಡಿದರೆ ನಾನು ಅನುಭವಿಸ್ತೀನಿ ಅವ್ರು ತಪ್ಪು ಮಾಡಿದರೆ ಅವ್ರು ಅನುಭವಿಸ್ತಾರೆ ಮೇಡಮ್ ಇಲ್ಲ ಕೋರ್ಟ್ಗೆ ಹಾಕಲಿ ನಾನು ತಪ್ಪು ಅಂತ ಇದ್ದರೆ ನಾನು ಅನುಭವಿಸೋಕ್ಕೂ ರೋಡಿ ಇಲ್ಲ ಅವ್ರದೇ ತಪ್ಪಿದ್ರೆ ಅವ್ರ ಶಿಕ್ಷೆ ಅನುಭವಿಸ್ಲೇಬೇಕು ಮೇಡಮ್ ಇದಕ್ಕೆ ನಾನು ಎಲ್ಲಿಗೆ ಬೇಕೋ ಹೋಗೋಕ್ಕೂ ರೋಡಿ ಆಗಿದ್ದೀನಿ ನನಗೆ ಒಂದು ನ್ಯಾಯ ಸಿಗಲೇಬೇಕು ಮೇಡಮ್ ಅದಕ್ಕೋಸ್ಕರ ನಾನು ಇಲ್ಲಿಗೋಸ್ಕರ ಬಂದಿದ್ದೀನಿ ಥ್ಯಾಂಕ್ ಯು ಮತ್ತೆ ಮಾತಾಡಿಸ್ತೀನಿ ಲಕ್ಷ್ಮೀನಾರಾಯಣ ಅವರೇ ಇವತ್ತು ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ನೀವು ಕೂಡ ಅಲ್ಲೇ ಇದ್ರಾ ಇರಲಿಲ್ಲ ಮೇಡಮ್ ನಾವಿರಲಿಲ್ಲ ಈ ತರ ಅಂತ ಹೇಳಿದ್ರು ನಾವು ಕೇರ್ ಪ್ರೋಗ್ರಾಮ್ ಅಲ್ಲಿ ಇದ್ದಿದ್ದು ತಕ್ಷಣಕ್ಕೆ ಹೋಗಿಲ್ಲ ಮತ್ತೆ ನಾವು ಇವತ್ತು ಬೆಳಿಗ್ಗೆ ನಮಗೆ ಹೇಳಿದ್ರು ಈ ತರ ಹಿಂಗೆ ಪ್ರಾಬ್ಲಮ್ ಆಗಿದೆ ಯಾರೋ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಇದು ಮಾಡ್ತಾ ಇದ್ರು ಸರಿ ಅಂತ ಹೇಳ್ಬಿಟ್ಟು ನಾವು ಒಂದು ಕನ್ನಡ ಪರ ಸಂಘಟನೆಯಲ್ಲಿ ಇದ್ದೀರಿ 4 ಜನಕ್ಕೆ ಹೆಲ್ಪ್ ಮಾಡ್ಬೇಕು ಮೇಡಮ್ ಏನೇ ಮಾಡಿದ್ರು ಯಾರು ತಪ್ಪಿದೆ ಅಂತ ಫಸ್ಟ್ ತಿಳ್ಕೊಬೇಕು ತಿಳ್ಕೊಂದಿರೋ ಏನು ಮಾತಾಡೋಕ್ಕಾಗಲ್ಲ ಏನೂ ಇಲ್ಲ ಅದು ನಾವು ಬಂದು ಇವ್ರ ಹತ್ರ ಕೇಳಿದ್ರಿ ಏನಪ್ಪ ಯಾರು ತಪ್ಪಿದೆ ನಿಂದೇನೋ ಪಾಪ ಅವ್ರದ್ದು ದೊಡ್ಡ ನಟರಿದ್ದಾರೆ ಅವ್ರಿಗೆ ಒಂದು ಹೆಸರಿರುತ್ತೆ
ಹಾಸ್ಪಿಟಲ್ ಇಂದ ಬರ್ತಾ ಇದ್ರು ಬರ್ತಾ ಇರ್ಬೇಕಾದ್ರೆ ನಾವು ಕಾಲ್ ಮಾಡ್ಕೊಂಡು ಹಂಗೆ ಕನೆಕ್ಟ್ ಆಗ್ಬಿಟ್ಟು ಬಂದಿದ್ದು.